ಎಂಎ ಚಿದಂಬರಂ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ರೋಚಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬೀಗಿದೆ ಸಿಎಸ್ಕೆ ನೀಡಿದ ನೂರ ಅರವತ್ತೆಂಟು ರನ್ಗಳ ಗುರಿ ಬೆನ್ನಟ್ಟಿದ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತು ರನ್ ಅನ್ನ ಗಳಿಸಿದೆ ಈ ಮೂಲಕ ಸಿಎಸ್ಕೆ ವಿರುದ್ಧ ಮೂವತ್ತು ರನ್ ನಿಂದ ಸೋತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಸಾಲ್ಟ್ ಹದಿನೇಳು ಮನೀಶ್ ಪಾಂಡೆ ಇಪ್ಪತ್ತೇಳು ರೋಜೋ ಮೂವತ್ತೈದು ಅಕ್ಷರ್ ಪಟೇಲ್ ಇಪ್ಪತ್ತೊಂದು ರನ್ ಗಳಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಗಾಯಕ್ವಾಡ್ ಇಪ್ಪತ್ನಾಲ್ಕು ರಹಾನೆ ಇಪ್ಪತ್ತೊಂದು ಶಿವಮ್ ದುಬೆ ಇಪ್ಪತ್ತೈದು ರಾಯ್ಡು ಇಪ್ಪತ್ಮೂರು ಜಡೇಜಾ ಇಪ್ಪತ್ತೊಂದು ಧೋನಿ ಇಪ್ಪತ್ತು ರನ್ ಬಾರಿಸಿದ್ರು ಚೆನ್ನೈ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೇಳು ರನ್ ಕಲೆ ಹಾಕಿತ್ತು ಎಂಎ ಚಿದಂಬರಂ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಂತಹ ಇಂಡಿಯನ್ ಪ್ರೀಮಿಯರ್ ಲೀಗ್ ರೋಚಕ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಗೆದ್ದು ಬೀಗಿದೆ ಸಿಎಸ್ಕೆ ನೀಡಿದಂತಹ ನೂರ ಅರವತ್ತ್ ಎಂಟು ರನ್ಗಳನ್ನ ಗುರಿ ಬೆನ್ನಟ್ಟಿದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ನಿಗದಿತವಾಗಿ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತು ರನ್ಗಳನ್ನು ಗಳಿಸಿದೆ ಈ ಮೂಲಕ ಸಿಎಸ್ಕೆ ವಿರುದ್ಧ ಮೂವತ್ತು ರನ್ ಸೋತಿದೆ ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ ಸಾಲ್ಟ್ ಹದಿನೇಳು ರನ್‌ನನ್ನ ಗಳಿಸಿದ್ರೆ ಮನೀಶ್ ಪಾಂಡೆ ಇಪ್ಪತ್ತೇಳು ರನ್ ಪಡೆದ್ರು ರೋಜೋ ಮೂವತ್ತೈದು ರನ್ ಗಳಿಸಿದ್ರು ಅಕ್ಷರ್ ಪಟೇಲ್ ಇಪ್ಪತ್ತೊಂದು ರನ್‌ನನ್ನ ಗಳಿಸಿದ್ದಾರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಅನ್ನ ಮಾಡಿದಂತ ಚೆನ್ನೈ ಸೂಪರ್ ಕಿಂಗ್ಸ್ ಪರವಾಗಿ ಗಾಯಕ್ವಾಡ್ ಇಪ್ಪತ್ನಾಲ್ಕು ರನ್ ಗಳಿಸಿದ್ರೆ ರಹಾನೆ ಇಪ್ಪತ್ತೊಂದು ಶಿವಮ್ ದುಬೆ ಇಪ್ಪತ್ತೈದು ರಾಯುಡು ಇಪ್ಪತ್ತ್ ಮೂರು ಅದೇ ರೀತಿಯಾಗಿ ಜಡೇಜಾ ಒಂದು ಧೋನಿ ಇಪ್ಪತ್ತು ರನ್ ಗಳನ್ನ ಬಾರಿಸಿದ್ರು ಚೆನ್ನೈನ ಇಪ್ಪತ್ತು ಓವರ್ಗಳಲ್ಲಿ ಒಟ್ಟು ಎಂಟು ವಿಕೆಟ್ ನಷ್ಟಕ್ಕೆ ನೂರ ಅರವತ್ತೇಳು ರನ್ಗಳನ್ನ ಕಲೆ ಹಾಕಿದ್ದಾರೆ ಸಿಎಸ್ಕೆ ವಿರುದ್ಧ ನಡೆದಂತಹ ಮೂವತ್ತು ರನ್ನಿಂದ ಕ್ಯಾಪಿಟಲ್ಸ್ಗೆ ಸೋಲು ಉಂಡಿದೆ ಡೆಲ್ಲಿ ವಿರುದ್ಧ ಗೆದ್ದು ಬೀಗಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಈಗ ಗೆಲುವಿನ ನಗೆಯನ್ನ ಬೀರಿದ್ದಾರೆ ಪ್ಲೇಆಫ್ಗೆ ಧೋನಿ ಪಡೆ ಬಹುತೇಕ ಕನ್ಫರ್ಮ್ ಅನ್ನುವಂಥ ಮಾಹಿತಿ ಕೂಡ ಹೊರಬಿದ್ದಿದೆ ಇಂದು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ ಟೂರ್ನಿ ಕೊನೆಯ ಹಂತವನ್ನ ತಲುಪಿರುವ ಪ್ಲೇಆಫ್ ಪ್ರವೇಶಕ್ಕಾಗಿ ಎರಡು ತಂಡಗಳಿಗೂ ಕೂಡ ಈ ಪಂದ್ಯ ಮಹತ್ವದ್ದಾಗಿದೆ ಸದ್ಯ ಎರಡೂ ತಂಡಗಳು ಸಮಾನ ಅಂಕಗಳನ್ನು ಪಡ್ಕೊಂಡಿದ್ದು ಅಂತಿಮ ನಾಲ್ಕರ ಘಟ್ಟಕ್ಕೇರೋದಕ್ಕೆ ಈಗ ಪೈಪೋಟಿಯನ್ನ ನಡೆಸುತ್ತಿವೆ ಇವತ್ತು ನಡೆಯುವಂತಹ ಪಂದ್ಯದ ಮಾಹಿತಿ ಇದು ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿ ಸೆಣಸಾಡಲಿವೆ ಟೂರ್ನಿಯ ಕೊನೆಯ ಹಂತವನ್ನ ತಲುಪಿರುವಾಗ ಈಗ ಪ್ಲೇ ಆಫ್ ಪ್ರವೇಶಕ್ಕಾಗಿ ಎಲ್ಲಾ ತಂಡಗಳು ಕೂಡ ಕಾದು ನೋಡ್ತಿವೆ ಇದೇ ಬೆನ್ನಲ್ಲೇ ಈಗ ಎರಡು ತಂಡಗಳಿಗೂ ಕೂಡ ಈ ಪಂದ್ಯ ಮಹತ್ವದ್ದಾಗಿರುತ್ತೆ ಸದ್ಯ ಎರಡು ತಂಡಗಳು ಈಗ ಸಮಾನ ಅಂಕಗಳನ್ನ ಪಡ್ಕೊಂಡಿದ್ದು ಪ್ಲೇ ಆಫ್ಗೆ ಕಾಯ್ತಾ ಇವೆ ಈ ಒಂದು ನಿರೀಕ್ಷೆಯಲ್ಲಿ ಇರುವಂತಹ ತಂಡಗಳು ಇವತ್ತು ಪ್ರೀಮಿಯರ್ ಲೀಗ್ನಲ್ಲಿ ಆಟವನ್ನ ಆಡೋದಕ್ಕೆ ಸಜ್ಜಾಗಿ ನಿಂತಿವೆ ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿ ಸೆಣಸಾಟವನ್ನ ನಡೆಸಲಿವೆ ಟೂರ್ನಿಯ ಕೊನೆಯ ಹಂತವನ್ನ ತಲುಪಿರುವಂತಹ ಸಂದರ್ಭದಲ್ಲಿ ಈಗ ಪ್ಲೇ ಆಫ್ ನ ಪ್ರವೇಶಕ್ಕಾಗಿ ಎರಡೂ ತಂಡಗಳು ಕೂಡ ಸೆಣಸಾಟವನ್ನ ನಡೆಸೋದಕ್ಕೆ ಸಜ್ಜಾಗಿವೆ ಹೀಗಾಗಿನೇ ಈ ಒಂದು ಗೇಮ್ ಇವತ್ತು ಈ ಒಂದು ಮ್ಯಾಚ್ ಮಹತ್ವದ್ದಾಗಿರುತ್ತೆ ಸದ್ಯ ಎರಡೂ ತಂಡಗಳು ಕೂಡ ಸಮಾನ ಅಂಕಗಳನ್ನ ಕೂಡ ಪಡ್ಕೊಂಡಿವೆ ಅಂತಿಮ ನಾಲ್ಕರ ಘಟ್ಟವನ್ನ ಏರೋದಕ್ಕೋಸ್ಕರ ಈಗ ಪೈಪೋಟಿಯನ್ನ ಕೂಡ ನಡೆಸ್ತಿವೆ ರಾಜಸ್ಥಾನ್ ರಾಯಲ್ಸ್ ತಂಡ ಈವರೆಗೆ ಆಡಿರುವಂತಹ ಹನ್ನೊಂದು ಪಂದ್ಯಗಳಲ್ಲಿ ಐದು ಗೆಲುವನ್ನ ಸಾಧಿಸಿದ್ದು ಆರು ಬಾರಿ ಸೋಲು ಕಂಡಿದೆ ಹೀಗಾಗಿ ಹತ್ತು ಅಂಕಗಳೊಂದಿಗೆ ಐದನೇ ಸ್ಥಾನದಲ್ಲಿ ಆರ್ ಆರ್ ತಂಡ ಇದೆ ಆರಂಭದಲ್ಲಿ ಅಮೋಘ ಪ್ರದರ್ಶನವನ್ನ ನೀಡಿ ಅಬ್ಬರಿಸಿದಂತಹ ರಾಜಸ್ಥಾನ್ ರಾಯಲ್ಸ್ ಕಳೆದ ಆರು ಪಂದ್ಯಗಳಲ್ಲಿ ಐದು ಸೋಲುಗಳನ್ನ ಅನುಭವಿಸಿ ಈಗ ಸಂಕಷ್ಟದಲ್ಲಿದೆ ಈ ಹಿಂದಿನ ಮೂರು ಪಂದ್ಯಗಳಲ್ಲಿ ಸೋಲು ಕಾಣುವ ಮೂಲಕ ಹ್ಯಾಟ್ರಿಕ್ ಸೋಲನ್ನ ಕಂಡಿರುವಂತಹ ಆರ್ ಸೋಲಿನ ಸುಳಿಯಿಂದ ಹೊರಬರೋದಕ್ಕೆ ಈಗ ಪ್ರಯತ್ನವನ್ನ ನಡೆಸ್ತಿದೆ ಹಾಗಾಗಿ ಈಗ ಯಾವ ಪಂದ್ಯ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು ಈಗ ಕ್ರಿಕೆಟ್ ಪ್ರಿಯರ್ಗೆ ಪ್ರಶ್ನೆ ಹಾಗೂ ಕುತೂಹಲವಾಗಿರುತ್ತೆ ಇವತ್ತು ಕೋಲ್ಕತಾ ನೈಟ್ ರೈಡರ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ ನಡೆಯಲಿದೆ ಈ ಒಂದು ಮ್ಯಾಚ್ ಮಹತ್ವದ್ದಾಗಿರೋದ್ರಿಂದ ಕ್ರಿಕೆಟ್ ಪ್ರಿಯರು ಇವತ್ತು ಮ್ಯಾಚ್ ಅನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ